हेलो फ्रेंड्स फील्स डॉट गे स्वागत इवत ना कुप्पळ्ळियल्लिदीवि ई कुप्पळ्ळि ऊरु नम्म राष्ट्रकवि कुवेंपु अवरु हुट्टि बेळेदंत ऊरु इदु तीर्थहळ्ळियिंद अराउंड 15 किलोमीटर्स इदे नाविवत्तु कुवेंपु अवर मने हत्र इदीवि नानु ई मनेय सुत्त सराउंडिंग बग्गे ओंदु सण्ण वीडियोन माडिदीनि ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕಾರಲ್ಲಿ ಬಂದರೆ ತುಂಬ ಚೆನ್ನಾಗಿ ಡ್ರೈವ್ನ ಎಂಜಾಯ್ ಮಾಡ್ತೀರಾ, ಯಾಕೆಂದರೆ ರೋಡ್ಸ್ ತುಂಬ ಚೆನ್ನಾಗಿದೆ, ಹಾಗೆಯೇ ಇಲ್ಲಿ ಪಾರ್ಕಿಂಗ್ ಕೂಡ ತುಂಬ ಜಾಗ ಇದೆ. ಸೊ ಕ್ರೌಡ್ ಬಹಳ ಕಡಿಮೆ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕುವೆಂಪು ಅವರ ಮನೆ ಆ್ಯಕ್ಚುಲಿ. ಸೊ ಈ ಕಂಪ್ಲೀಟ್ ಮನೆ ಮತ್ತು ಸುತ್ತಮುತ್ತ ಮೈಂಟೆನೆನ್ಸ್ ನಮ್ಮ ಗೌರ್ಮೆಂಟೇ ನೋಡ್ಕೋತಾ ಇದೆ. ಸೊ ಈ ಮನೆ ಒಳಗಡೆಗೆ ನಾವು ವೀಡಿಯೋ ಮಾಡೋ ಹಾಗಿಲ್ಲ, ಬಟ್ ಆದರೆ ಈ ಮನೆ ಒಳಗೆ ಕುವೆಂಪು ಅವರು ಡೈಲಿ ಯೂಸ್ ಮಾಡ್ತಿದ್ದಂತಹ ಐಟಮ್ಸ್ಗಳನ್ನು ಮ್ಯೂಸಿಯಂ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಂದ್ಸರಿ ವಿಸಿಟ್ ಮಾಡಿ ನೋಡಬೇಕು. ಆ್ಯಕ್ಚುಲಿ ವಿಸಿಟಿಂಗ್ ಚಾರ್ಜಸ್ ಜಸ್ಟ್ 10 rupees ಅಷ್ಟೇ ಪರ್ ಪರ್ಸನ್ಗೆ. ಸೊ ಆ ಮನೆಯಲ್ಲಿ ನೀವು ಅವ್ರು ಯೂಸ್ ಮಾಡ್ತಿದ್ದಂತಹ ಪ್ಲೇಟ್ಸ್ ಆಗಿರ್ಬೋದು, ಅಥವಾ ಶೂಸ್ ಚಪ್ಪಲ್ಸ್ ಆಗಿರ್ಬೋದು, ಅಥವಾ ಅವ್ರು ಹಾಕ್ತಿದ್ದಂತಹ ಡ್ರೆಸ್ ಆಗಿರ್ಬೋದು, ಅವ್ರ ಬುಕ್ಸ್, ಸೊ ಅವ್ರ ಫೋಟೋಸ್, ತುಂಬ ಐಟಮ್ಸ್ ಇದ್ದಾವೆ. ಹಾಗೆಯೇ ಅವ್ರಿಗೆ ಬಂದಂತಹ ಎಲ್ಲ ಅವಾರ್ಡ್ಸ್ಗಳನ್ನು ಕೂಡ ಇಲ್ಲಿ ಶೋಕೇಸ್ ಮಾಡಿದ್ದಾರೆ. ಸೊ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ನಿಮಗೆ ಕುವೆಂಪು ಅವರು ಬರೆದಂತಹ ಕವಿತೆಗಳು ನಿಮಗೆ ತುಂಬ ಫ್ರೀಕ್ವೆಂಟಾಗಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಓದೋದಕ್ಕೆ ಕೂಡ. ಸೊ ಎಲ್ಲ ಕನ್ನಡ ಲ್ಯಾಂಗ್ವೇಜಲ್ಲಿದ್ದಾವೆ. ಸೊ ಈಗ ನಾವು ಕವಿಶೈಲಕ್ಕೆ ಬಂದಿದ್ದೀವಿ. ಕವಿಶೈಲ ಕುವೆಂಪು ಅವರ ಮನೆಯಿಂದ ಒಂದು 10 minutes ವಾಕಬಲ್ ಡಿಸ್ಟೆನ್ಸಲ್ಲಿದೆ. ನೀವು ಕಾರಲ್ಲಿ ಕೂಡ ಇಲ್ಲಿಗೆ ಬರ್ಬೋದು. ಹಾಗೆಯೇ ಇಲ್ಲಿ ತುಂಬಾ ಚೆನ್ನಾಗಿದೆ, ಇದು ವಾತಾವರಣ ಬಹಳ ಕಾಮ್ ಆಗಿದೆ, ಪೀಸ್ಫುಲ್ ಆಗಿದೆ. ಸೊ ಕುವೆಂಪು ಅವರು ಇಲ್ಲಿ ಕವಿತೆಗಳನ್ನು ಬರಿತಾ ಇದ್ರು. ಅವರು ಅವಾಗವಾಗ ವಿಸಿಟ್ ಮಾಡಿಬಿಟ್ಟು, ಸೊ ಈ ಕಾಮ್ ಪೀಸ್ಫುಲ್ನೆಸ್ ಪ್ಲೇಸಲ್ಲಿ ಬಂದುಬಿಟ್ಟು ಕೂತ್ಕೊಂಡು ಕವಿತೆಗಳನ್ನು ಕವನಗಳನ್ನು ಬರಿತಾ ಇದ್ರು ಅಂತ ಹೇಳ್ತಾರೆ. ಈ ಎಂಟೈರ್ ಪ್ಲೇಸಲ್ಲಿ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು ಸಿಗ್ತಾವೆ ನಿಮಗೆ, ಹಾಗೆಯೇ ತುಂಬ ಕಲ್ಲುಗಳಿಂದ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದು ಕುವೆಂಪು ಅವರ ಸ್ಮಾರಕ. ಕುವೆಂಪು ಅವರು 1904 ಹುಟ್ಟಿದ್ರು, ಹಾಗೆಯೇ 1994 ಎಕ್ಸ್ಪೈರ್ ಆದರು. ಕುವೆಂಪು ಅವರನ್ನು ರಾಷ್ಟ್ರಕವಿ ಅಂತ ನಮ್ಮ ಸರ್ಕಾರ ಅವರನ್ನು ಗುರುತಿಸಲ್ಪಟ್ಟಿದೆ. ಅವರಿಗೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ, ಹಾಗೆಯೇ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ನಮ್ಮ ಗವರ್ನಮೆಂಟ್ ಆಫ್ ಇಂಡಿಯಾಯಿಂದ ಬಂದಿದೆ. ಪೀಠಕ್ಕೆ ದಾರಿ, ಕವಿಶೈಲ ಧ್ಯಾನಪೀಠಕ್ಕೆ ದಾರಿ ಇದು. ಸೊ ಇಲ್ಲಿ ಬೆಟ್ಟದ ಮೇಲೆ ಸಣ್ಣ ಸಣ್ಣ ಕಲ್ಲುಗಳನ್ನು ಇಟ್ಬಿಟ್ಟು ಕೂತ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ತುಂಬಾ ಸಖತ್ತಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಹಾಗೆಯೇ ಏನು ಫ್ರೆಶ್ ಏರ್ ಸಿಗುತ್ತೆ ನಿಮಗೆ, ಲೈಕ್ ಬರೀ ಬರ್ಡ್ಸ್ಗಳ ಸೌಂಡ್ ಬಿಟ್ಟರೆ ಬೇರೆ ಏನು ಕೇಳಿಸಲ್ಲ ನಿಮಗೆ ಇಲ್ಲಿ. ಈ ಜಾಗದಲ್ಲಿ ಬಂದುಬಿಟ್ಟು ನೀವು ಮೆಡಿಟೇಷನ್ ಮಾಡಿದ್ರೆ ಅಲ್ಲಿ ಸಿಗೋ ಆನಂದನೇ ಬೇರೆ ಆಗಿರುತ್ತೆ, ಅಷ್ಟು ಸಖತ್ತಾಗಿದೆ ಈ ಪ್ಲೇಸು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ
ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್.